ದಿನೇ ದಿನೇ ರಂಗೇರ್ತಾ ಇದೆ ಕಲ್ಪತರು ನಾಡು ತುಮಕೂರು ಲೋಕಸಭಾ ಕ್ಷೇತ್ರ ಕಮಲ ದಳ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ ಫೈನಲ್ ಆಗಿಲ್ಲ ಇನ್ನೂ ಕೂಡ ಯಾರು ಟಿಕೆಟ್ ಅನ್ನ ಪಡಿತಾರೆ ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದು ಗೊತ್ತಿದೆ ಆದ್ರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿರುವಂತಹ ಸಂದರ್ಭದಲ್ಲಿ ಯಾರು ಕೊನೆಯದಾಗಿ ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಮುದ್ದ ಹನುಮೇಗೌಡ ಗರ್ವಾಪ್ಸಿ ಮುನ್ಸೂಚನೆ ಇದೆ ಕಮಲ ದಳದ ಅಭ್ಯರ್ಥಿ ಕುತೂಹಲ ಇದೆ ಯಾರು ಆಗ್ತಾರೆ ಅನ್ನೋದು ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ ತುಮಕೂರಿನಲ್ಲಿ ಕಾರ್ಯಕರ್ತರ ಶಾಸಕರು ಮಾಜಿ ಶಾಸಕರು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಬೇರೆ ಬೇರೆ ಕಾಂಗ್ರೆಸ್ನ ಘಟಕಗಳು ಅವರ ಅಭಿಪ್ರಾಯವನ್ನು ಪಡ್ಕೊಂಡಿದ್ದೇವೆ ಇದು ಒಂದು ಹಂತದ ಅಭಿಪ್ರಾಯ ಸಭೆ ಇನ್ನೂ ಒಂದೆರಡು ಹಂತದಲ್ಲಿ ನಾವು ಸಭೆಯನ್ನು ಮಾಡಬೇಕಾಗುತ್ತೆ ಅದನ್ನು ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ನಮ್ಮ ವರದಿಯನ್ನು ಕೊಡ್ತೇವೆ ಅದಾದ ಮೇಲೆ ಪಕ್ಷದವರು ತೀರ್ಮಾನವನ್ನು ಮಾಡ್ತಾರೆ ಜನಗಳ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಇಪ್ಪತ್ನಾಲ್ಕು ಬಾರು ಏಳು ಇದ್ದು ರಿಸ್ಪನ್ಸ್ಕೊಂಡಿದ್ದೀನಿ ನೀವೇನ ಸರ್ವೆ ತಗೊಂಡ್ರೆ ಜನಗಳು ಒಪಿನಿಯನ್ ತಗೊಂಡ್ರೆ ನಂಬರ್ ಒನ್ ಸ್ಥಾನ ಯಾವುದೇ ಪಕ್ಷ ಆಗಿರ್ಲಿ ಅದು ಮುಗಿಯಿದಾರ ಹಪ್ಪ ಪ್ರಾರಂಭ ಕಾಂಗ್ರೆಸ್ ಪಕ್ಷದಿಂದ ಎಂಟ್ರಿ ಈಗಲೂ ಅಷ್ಟೇ ಕೊಟ್ರೆ ಟಿಕೆಟ್ ಕೊಟ್ರೆ ಹೌದು ಆ ದಕ್ಷತೆ ಸಾಮರ್ಥ್ಯ ಇದೆ ಅಂತೇಳಿ ಕೊಟ್ಟಿದ್ರು ಪಕ್ಷದಿಂದ ಪ್ರತಿ ಒಂದ್ರಲ್ಲೂ ರಾಜಣ್ಣ ರಾಜಣ್ಣವರು ಅವರ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಅವಕಾಶ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅದೇ ರೀತಿ ಮೂಡಿದಾರಲಪ್ನ ನನಗೂ ಅವಕಾಶ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ನಿಲುವು ನಿಲುವೇನು ಗೊತ್ತಿಲ್ಲ ಅವರು ಬಿಜೆಪಿ ಪಕ್ಷದಿಂದ ಇರೋದ್ರಿಂದ ಅವ್ರಿಗೂ ನಮ್ಗಿ ಅವ್ರದ್ದು ಏನು ಅನ್ನೋದು ಗೊತ್ತಿಲ್ಲ ಟಿ ಬಿ ಜಯಚಂದ್ರ ಸಾಹೇಬ್ರು ರಾಹುಲ್ ಗಾಂಧಿ ಅವ್ರಿಗೆ ಆತ್ಮನ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡ್ರು ಮೌನ್ ಏನಂತ ಇನ್ನು ನಮ್ಗೊಂದು ನಮ್ ಲೆವೆಲ್ ಅಂತ ಏನು ಗೊತ್ತಿಲ್ಲ ನಮ್ ಕಂಡ್ರು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೋ ಅದ ಕೋರ್ಕೋ ನಾವ್ ಕೆಲಸ ಮಾಡೋದು ತುಮಕೂರು ಲೋಕಸಭಾ ಕ್ಷೇತ್ರ ಯಾವ ರೀತಿಯಾಗಿದೆ ರಣಕಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಈಗಾಗಲೇ ಕಮ್ಮದಳ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಅಷ್ಟೇ ಇದೆ ಮತ್ತು ಈಗಾಗಲೇ ನಾವು ಗಮನಿಸಿದ್ವಿ ಅಂದ್ರೆ ದೇವೇಗೌಡರು ಒಂದು ಕ್ಷೇತ್ರ ಸಂದರ್ಭದಲ್ಲಿ ಈಗ ಮೈತ್ರಿ ಆದ್ರೆ ಎಷ್ಟರ ಮಟ್ಟಿಗೆ ಈಗ ಈ ಮೈತ್ರಿಗೆ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಇರುವಂತಹ ಚಾನ್ಸಸ್ ಇರೋದ್ರ ಬಗ್ಗೆ ನೋಡಿ ಪಕ್ಷದ ಪಕ್ಷದ ಗೆಲುವಿನ ವ್ಯತ್ಯಾಸ ಬದಲಾಗಬಹುದಾದ್ರೆ ಕಳಿಸಲನು ಮೈತ್ರಿ ಇದ್ದಿದ್ದು ಮೈತ್ರಿ ಸೋಲ್ತು ಈ ಮೈತ್ರಿ ಗೆಲ್ಲುತ್ತಾ ಇಲ್ವ ಈ ಸಲ ಮೈತ್ರಿ ಅಭ್ಯರ್ಥಿ ಗೆಲ್ಲುತ್ತಾ ಇಲ್ವಾ ಅನ್ನೋ ಕುತೂಹಲ ಇದ್ದೇ ಇದೆ ಯಾಕಂದ್ರೆ ನಾಯಕರುಗಳು ಒಂದು ಹಂತದಲ್ಲಿ ಒಂದಾಗಬಹುದು ಆದರೆ ಕಾರ್ಯಕರ್ತರು ಮತ್ತು ಎರಡನೇ ಹಂತದ ನಾಯಕರುಗಳು ಅಷ್ಟೇ ಮಟ್ಟದಲ್ಲಿ ಏನು ಜೆಲ್ಲಾಗ್ತಾರ ಅನ್ನೋದ್ ದೊಡ್ಡ ಪ್ರಶ್ನೆ ಯಾಕಂದ್ರೆ ಹಳೆ ಮೈಸೂರಿನ ರಾಜಕೀಯ ವೈರುಧ್ಯವೇ ಅಂಥದ್ದು ಇಲ್ಲಿ ತೀರಾ ನೆಟ್ಟು ನೆಕ್ಕಿರುವಂಥದ್ದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಆ ಸಂದರ್ಭದಲ್ಲಿ ಕೆಲವು ಕಡೆ ಜೆ ವರ್ಸಸ್ ಕಾಂಗ್ರೆಸ್ ಇತ್ತು ಆ ಸಂದರ್ಭದಲ್ಲಿ ಅದೇ ಜೆ ಡಿ ಎಸ್ನ ಮುಖಂಡರು ಇವತ್ತು ಬಿಜೆಪಿ ಜೊತೆ ನಿಂತಿದ್ದಾರೆ ಅಂತ ಸಂದರ್ಭದಲ್ಲಿ ಬಿಜೆಪಿಗೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಇದೆ ಆದರೆ ತುಮಕೂರು ಅಂತ ಭಾಗದಲ್ಲಿ ಏನು ಮೋದಿಯವರ ವೈಯಕ್ತಿಕ ಏನು ಅಭಿಮಾನಿ ಪಡೆ ವರ್ಚಸ್ಸು ಮತ್ತು ಏನು ನಾಯಕತ್ವದ ಪ್ರಬಲ ವರ್ಚಸ್ಸು ಮತ್ತು ಲಿಂಗಾಯತ ಮತ ಬ್ಯಾಂಕ್ ಏನಿದೆ ಮೂರು ಮುಕ್ಕಾಲು ಲಕ್ಷದವರೆಗೆ ಅದು ಕೂಡ ಏನು ಸಿದ್ಧಗಂಗಾ ಮಠ ಕೇಂದ್ರಿತವಾಗಿ ನಡೆಯುವಂಥ ರಾಜಕಾರಣ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಏನು ಅಧ್ಯಕ್ಷತೆಯಲ್ಲಿ ಹೊಸದಾಗಿ ಏನು ಒಂದಷ್ಟು ವರ್ಚಸ್ ಸಿಕ್ಕಿದೆ ಅವರಿಗೆ ವೈಯಕ್ತಿಕವಾಗಿ ಆ ಮೂಲಕ ತಮ್ಮ ಸಮುದಾಯದ ಮ ಏನು ಮತಗಳಿಕೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅನುಕೂಲಗಳು ಇವೆಲ್ಲವೂ ಕೂಡ ಪ್ಲಸ್ ಕಂಡೇ ಕಾಣುತ್ತೆ ಆದರೆ ಮುದ್ದಾನಮೇಗೌಡರ ಬಗ್ಗೆ ಇವತ್ತು ಕೂಡ ಏನು ಮೀಟ್ ಮೀಟ್ ಮಾಡಿರುವಂಥದ್ದು ಕೆ ಎನ್ ರಾಜಣ್ಣ ಅವರನ್ನ ಸೊ ಮತ್ತು ವಾಪಸ್ ಹೋಗ್ತಾರೆ ಯಾಕಂದ್ರೆ ಯಾವ ಕಾರಣದಿಂದ ಅವರು ದೇವೇಗೌಡರ ಕಾರಣದಿಂದ ವಾಪಸ್ ಬಂದಿರೋ ದಡದ ಕಾರಣದಿಂದ ಮೈತ್ರಿ ಅಭ್ಯರ್ಥಿಗಾಗಿ ನನ್ನನ್ನು ಬಲಿ ಕೊಡಲಾಯಿತು ಅಂತ ಈಗ ಮತ್ತೆ ಮೈತ್ರಿ ಅಭ್ಯರ್ಥಿಗಾಗಿ ನನ್ನನ್ನು ಬಲಿ ಕೊಡ್ತಾರೆ ಅಥವಾ ನನ್ನನ್ನು ಚೂಸ್ ಮಾಡಲ್ಲ ಅಂತ ಸಂದರ್ಭದಲ್ಲಿ ಖಂಡಿತವಾಗಿ ವಲಸೆ ಹೋಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ ಆ ಬಗ್ಗೆ ಮಾತುಕತೆಗಳು ನಡೀತದೆ ಆ ಮೂಲಕ ಅಲ್ಲಿ ಏನು ಕೌಂಟರ್ ಕೊಡ್ಲಿಕ್ಕೂ ಕೂಡ ಪರಮೇಶ್ವರ್ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ಕಾರ್ಯತಂತ್ರ ಕೌಂಟರ್ ಕೊಡ್ಲಿಕ್ಕೂ ಕೂಡ ಓಡಾಡ್ತಾ ಇದ್ದಾರೆ ಇನ್ನು ಸೋಮಣ್ಣ ಅವರು ಜಯಚಂದ್ರ ಅವರ ಮಗ ಮಗನಿಗೂ ಕೂಡ ಟಿಕೆಟ್ ನ ಕೇಳ್ತಾ ಇದ್ದಾರೆ ಸೊ ಒಂದ್ ಕಡೆ ಕಾಂಗ್ರೆಸ್ ನಡೀತಾ ಇರುವಂತಹ ರಾಜಣ್ಣ ಅವರೇ ಸ್ಪರ್ಧೆ ಮಾಡಲಿ ಏನು ಸಚಿವರ ಸ್ಪರ್ಧೆಗೆ ಏನು ಒಂದಷ್ಟು ರೆಡಿ ಇರಿ ಅಂತ ಮಾನಸಿಕವಾಗಿ ಹೇಳಿದೆ ನಿನ್ನೆ ಮೀಟಿಂಗ್ ಕೂಡ ಸುರ್ಜೆವಾಲಾ ಹೇಳಿದ್ದಾರೆ ಅಂತದೊಂದು ಪ್ರಸ್ತಾಪ ಏನಿದೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯತಂತ್ರದ ಭಾಗವಾಗಿ ಕೂಡ ಕೆಲವು ಸಚಿವರುಗಳನ್ನು ಹಿರಿಯ ಸಚಿವರುಗಳನ್ನ ಕಣಕ್ಕಿಳಿಸಬೇಕು ಅಂತ ಅದರಲ್ಲಿ ರಾಜಣ್ಣ ಅವ್ರ ಲಿಸ್ಟ್ ಇದೆ ಯಾಕಂದ್ರೆ ಓಪನ್ ಆಗಿ ಮಾತನಾಡ್ತಾ ಇರುವಂತರಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಡಿ ಸಿ ಎಂ ಬಗ್ಗೆ ಏನು ಪದೇ ಪದೇ ಮಾತನಾಡ್ತಾ ಇರುವಂತದ್ದು ಮತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಮಾಡ್ತಿರೋ ಅಗ್ರಗಣ್ಯರಲ್ಲಿ ರಾಜಣ್ಣ ಕೂಡ ಇದ್ದಾರೆ ಸೊ ಅವರು ನಿಲ್ಲಿಸ್ತಾರ ಅಥವಾ ಅವ್ರನ್ನ ಅವರು ಒಂದ್ಸಲ ವೈಯಕ್ತಿಕವಾಗಿ ಹೇಳಿ ಹೈಕಮಾಂಡ್ ಸೂಚಿಸಿದ್ರೆ ನಿಲ್ತೀನಿ ಅಂತ ಆದರೆ ಸೂಚನೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಯಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರ ಇಲ್ಲವ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಜೊತೆಗೆ ಒಕ್ಕಲಿಗರು ಪ್ರಾಬಲ್ಯ ಇರೋದ್ರಿಂದ ಯಾವ ಕ್ಯಾಂಡಿಡೇಟನ್ನು ಹುಡುಕ್ತಾರೆ ಅನ್ನೋದು ಕಾಂಗ್ರೆಸ್ಗೆ ಕ್ಯಾಂ ಕಾಂಗ್ರೆಸ್ಗೆ ಸದ್ಯದ ಮಟ್ಟಿಗೆ ಕ್ಯಾಂಡಿಡೇಟ್ಗಳು ಕೊಡ್ತಾ ಇದೆ ಅಂತ ಕಾಣಿಸ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ರಾಜಣ್ಣ ಅವರನ್ನೇ ಹಾಕ್ತಾರೆ ಅಥವಾ ಮುದ್ದನುಮೆ ಗೌಡರನ್ನ ವಾಪಸ್ ಕರ್ಕೊಂಬರ್ತಾರೆ ಅನ್ನೋದು ಒಂದು ಕುತೂಹಲ ಇನ್ನು ಬಿ ಜೆ ಪಿಯಲ್ಲಿ ಮಾಧುಸ್ವಾಮಿ ಅಂತವರು ಮನೇಲಿ ಕೂತಿದ್ದಾರೆ ಅಜ್ಞಾತವಾಸ ಐದು ವರ್ಷ ಇರಬೇಕಾ ಮತ್ತು ವಾಪಸ್ ಅಂತಂದ್ರೆ ವಿರೋಧಗಳಿದೆ ಯಾಕಂದರೆ ಬಸವರಾಜ್ ಅವರು ಇಳಿಯುವಂಥ ಸಂದರ್ಭದಲ್ಲಿ ಸೋಮಣ್ಣ ಬರಲಿ ಅಂತ ಹೇಳಿದರು ಸೋಮಣ್ಣ ಕೂಡ ತೆರೆಮರೆಯಲ್ಲಿ ತುಮಕೂರಿಗಾಗಿ ಹೋರಾಟವನ್ನು ಮಾಡ್ತಾ ಇರೋದು ಗೊತ್ತಿರುವಂಥ ವಿಚಾರಣೆ ಆದರೆ ಅದಕ್ಕೆ ವಿಜೇಂದ್ರ ಬಣ್ಣ ಅಥವಾ ಯಡಿಯೂರಪ್ಪನವರು ಯಾವ ರೀತಿ ಶ್ರೀರಕ್ಷೆಯನ್ನು ಕೊಡ್ತಾರೆ ಓಕೆ ಮಾಡ್ತಾರೆ ಗ್ರೀನ್ ಸಿಗ್ನಲ್ ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇದೆ ಅದರ ಹೊರತಾಗಿ ರವಿಶಂಕರ್ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಿದ್ದಾರೆ ಮುದ್ದಾರ್ಮೇಗೌಡರನ್ನ ಉಳಿಸ್ಕೊಂಡು ಪ್ರಾಮಿಸ್ ಮಾಡಿ ಏನಾದರೂ ಅವರನ್ನು ಟಿಕೆಟ್ ಕೊಡ್ತಾರೆ ಅನ್ನೋ ಕುತೂಹಲನೂ ಕೂಡ ಇದೆ ಜೊತೆಗೆ ಸಿದ್ಧಗಂಗಾ ಏನು ಆಸ್ಪತ್ರೆಯ ಪರಮೇಶ್ ಅವರು ಕೂಡ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದು ಬಿಜೆಪಿಯ ಲೆಕ್ಕಾಚಾರ ಆದರೆ ವೈಯಕ್ತಿಕ ವರ್ಚಸ್ಸು ಮತ್ತು ಕಳೆದ ವಿಧಾನಸಭಾ ಚುನಾವಣೆ ಅವಧಿಗೂ ಮುನ್ನ ನಡೆದಂಥ ಬಿ ಜೆ ಪಿ ಆಡಳಿತಾವಧಿಯಲ್ಲಿ ಆದಂಥ ಒಂದಷ್ಟು ಏನು ಚಟುವಟಿಕೆಗಳೇನಿದೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸೇರಿದಂತೆ ಎಚ್ ಎಲ್ ಘಟಕ ಇರ್ಬೋದು ಮತ್ತು ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳ ಹಿನ್ನೆಲೆಯಲ್ಲಿ ಅದು ಮತಗಳಿಕೆ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅನ್ನುವಂಥ ಕುತೂಹಲ ಮತ್ತು ಲೋಕಲ್ ಆಗಿ ಅಲ್ಲಿನ ಸ್ಥಳೀಯ ಬಿ ಜೆ ಪಿ ನಾಯಕರ ಭಿನ್ನಾಭಿಪ್ರಾಯಗಳನ್ನು ಮೈನಸ್ ಸೋಮಣ್ಣ ಮೈನಸ್ ಬಸವರಾಜು ಮೈನಸ್ ಮಾಧುಸ್ವಾಮಿ ಈ ಎಲ್ಲ ಮೈನಸ್ಗಳನ್ನು ಇಟ್ಕೊಂಡು ಪ್ಲಸ್ ಯಾವ ರೀತಿ ಮಾಡಬೇಕು ಮಾಡಬೇಕು ಮತ್ತು ಮಾಡ್ತಾರೆ ಅನ್ನೋ ಸವಾಲನ್ನು ಯಾವ ರೀತಿ ನಿಭಾಯಿಸ್ತಾರೆ ವಿಜೇಂದ್ರ ಅನ್ನೋದ್ರ ಮೇಲೆ ಅಲ್ಲಿ ಬಿ ಜೆ ಪಿ ಲೆಕ್ಕಾಚಾರಗಳು ನಿಂತವೆ ಸಹಜವಾಗಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು ಒ ಬಿ ಸಿ ಮತಗಳು ಒಕ್ಕಲಿಗ ಮತಗಳು ಮತ್ತು ಹಳೆ ಮೈಸೂರಿನ ಎಂಟತ್ತು ಸ್ಥಾನಗಳನ್ನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರು ಅದರಲ್ಲಿ ತುಮಕೂರು ಕೂಡ ಇದೆ ಮಂಡ್ಯ ಆಸನ ರೀತಿ ತುಮಕೂರು ಕೂಡ ಇದೆ ತುಮಕೂರಲ್ಲಿ ವಿನಬಿಲಿಟಿ ಫ್ಯಾಕ್ಟರ್ಸ್ ಕೂಡ ಇರೋದರಿಂದ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾರೆ ಮತ್ತು ಗ್ಯಾರಂಟಿಯ ಬಲವು ಇವೆಲ್ಲದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಎಕ್ಸ್ಪೆಕ್ಟೆಡ್ ಲಿಸ್ಟಲ್ಲಿ ತುಮಕೂರನ್ನ ಇಟ್ಕೊಂಡಿದೆ ಎಸ್ ಸವಿತಾ ಗುಡಿ ಇಲ್ಲಿ ಈಗಾಗಲೇ ನಾವು ಗಮನಿಸಿವಿ ಅಂದ್ರೆ ಬಿಜೆಪಿಗಳಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಅಥವಾ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಕಾಂಗ್ರೆಸ್ನಲ್ಲಿ ನಾವು ಅಂದ್ರೆ ನೋಡ್ಬೇಕು ಯಾರನ್ನ ಇಲ್ಲಿ ಕಣಕ್ಕೆ ಕಣಕ್ಕಿಳಿಸ್ತಾರೆ ಅನ್ನುವ ಆಕಾಂಕ್ಷಿಗಳೊಂದು ಇಬ್ಬರಿ ಮೂವರು ಇರೋದನ್ನ ನಾವು ಗಮನಿಸಿವಿ ಬಟ್ ಇಲ್ಲಿ ಏನೆಲ್ಲ ಸ್ಟ್ರಾಟಜಿ ವರ್ಕ್ಔಟ್ ಆಗತ್ತೆ ಅಂತ ಅನ್ಸುತ್ತೆ ನವಿತಾ ನಾವು ಈಗ ಗಮನಿಸೋದಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಗಮನಿಸೋದಾದ್ರೆ ಒಂದು ಅಥವಾ ಎರಡು ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಬಿಜೆಪಿಗೆ ಭದ್ರಕೋಟೆ ಅಂತ ಇರತಕ್ಕಂಥದ್ದು ಈ ಭಾಗದಲ್ಲಿ ಅಂದ್ರೆ ತುಮಕೂರು ನಾವು ತುಮಕೂರಿನಲ್ಲಿ ಸತತವಾಗಿ ಗಮನಿಸೋದಾದರೂ ಕೂಡ ಜೆ ಎಸ್ ಬಸವರಾಜ್ ಒಂದು ಬಾರಿ ಅವರು ಕಾಂಗ್ರೆಸ್ನಿಂದನೂ ಸಂಸದರಾಗಿರ್ತಾರೆ ನಂತರ ಬಿಜೆಪಿಗೆ ಬರ್ತಾರೆ ಬಿಜೆಪಿಯಲ್ಲೂ ಕೂಡ ಸಂಸದರಾಗಿರುವಂಥವ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುದ್ದು ಹನ್ಮೇಗೌಡರ ಪರವಾಗಿರ್ತಕ್ಕಂಥ ಒಲವು ಖಂಡಿತವಾಗಿ ಇರುತ್ತೆ ಯಾಕಂದರೆ ಎಚ್ ಡಿ ದೇವೇಗೌಡರು ಮತ್ತು ಜೆ ಎಸ್ ಬಸವರಾಜ್ ಇನ್ನೇಬಿಲಿಟಿ ಅಂತರವನ್ನು ಗಮನಿಸಿದರೆ ಕೆಲವೇ ಕೆಲವು ಸಾವಿರ ಮಾತ್ರ ಆ ಸಾವಿರ ಮತಗಳ ಅಂತರದಲ್ಲಿ ಕೆಲವು ಸಾವಿರ ಮತಗಳ ಅಂತರದಲ್ಲಿ ಇವರು ಎಚ್ ಡಿ ದೇವೇಗೌಡರು ಸೋತಂಥದ್ದು ಒಂದು ವೇಳೆ ಮುದ್ದು ಹನುಮೇಗೌಡರೇ ನಿಂತಿದ್ರೆ ಬಹುತೇಕವಾಗಿ ಗೆಲ್ಲುವಂಥ ಚಾನ್ಸಸ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೆ ಇವತ್ತು ಕಾಲ ಬದಲಾಗಿರ್ತಕ್ಕಂಥದ್ದು ಸಮಯ ಸಾಕಷ್ಟು ಬದಲಾಗಿದೆ ಈಗೇನಾಗ್ತಾಯಿದೆ ಅಂತ ಗಮನಿಸೋದಾದ್ರೆ ಒಂದು ಕಡೆ ಮುದ್ದು ಹನ್ಮೇಗೌಡರಿಗೆ ಏನಾದರೂ ಬಿಜೆಪಿ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆಯಾ ಸಿಕ್ಕಂತ ಸಂದರ್ಭದಲ್ಲಿ ಅವರ ವಿನ್ಯಾಬಿಲಿಟಿ ಇದೆಯಲ್ಲ ಸ್ವಲ್ಪ ಹೆಚ್ಚಾಗೋದ್ರಲ್ಲಿ ಸಂಶಯ ಯಾಕಂದ್ರೆ ಒಂದು ಕಡೆಯಿಂದ ಲಿಂಗಾಯತರು ಅತಿ ಹೆಚ್ಚಾಗಿ ಜೊತೆಗೆ ಒಕ್ಕಲಿಗೂ ಕೂಡ ಎರಡನೇ ಒಂದು ಮತದಾರರನ್ನು ನೋಡೋದಾದ್ರೆ ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರು ಅಲ್ಲಿ ಹೀಗಾಗಿ ಸಹಜವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರು ಒಟ್ಟಾಗಿ ಬಂದ್ರೆ ಖಂಡಿತವಾಗಿ ಕೂಡ ಅಲ್ಲಿ ಬಿಜೆಪಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯಗಳು ಕಂಡು ಆದರೆ ಆದ್ರೆ ಮುದ್ದು ಹನ್ಮೇಗೌಡರಿಗೆ ಕೊಡ್ತಾರ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಎರಡನೇದಾಗಿ ಬಂದಂತಹ ಸಂದರ್ಭ ನೋಡೋದಾದ್ರೆ ಇಲ್ಲಿ ಸೋಮಣ್ಣ ಅವರ ಮಗನ ಹೆಸರು ಕೇಳಿ ಬರ್ತಿರೋದು ಹೀಗಾಗಿ ಒಂದು ಕಡೆಯಿಂದ ಸ್ಟ್ರಾಟಜಿ ಡಿವೈಸ್ ಬಂದ್ರೆ ಬಿಜೆಪಿ ನಿಸ್ಸಂಶಯವಾಗಿ ಇವತ್ತಿನ ಸಂದರ್ಭವನ್ನು ಗಮನಿಸ್ತಾ ಇದ್ರೆ ಹೊಸ ಕ್ಯಾಂಡಿಡೇಟ್ ಅಂತೂ ಅಲ್ಲಿ ಬಂದೇ ಬರುತ್ತೆ ಅಲ್ಲಿ ಮೈತ್ರಿ ಬರ್ತಾ ಅಥವಾ ಬಿಜೆಪಿಯಿಂದ ಬಂದ್ರು ಹೊಸ ಯಾಕಂದ್ರೆ ಜೆ ಎಸ್ ಬಸವರಾಜ್ ಈಗ ಎಂಬತ್ತು ವರ್ಷವನ್ನ ಆಗಿರುವಂತದ್ದು ಖಂಡಿತವಾಗಿ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ತೀರಾ ಅಂದ್ರೆ ತೀರಾ ಕಡಿಮೆ ಇರೋದು ಹೀಗಾಗಿ ಸಹಜವಾಗಿ ಅಲ್ಲಿ ಮೋದಿ ಯಾವ ರೀತಿಯಂತ ಕೆಲಸವನ್ನ ತುಮಕೂರಿನಲ್ಲಿ ಮಾಡಿದ್ದಾರೆ ಅದೇ ಒಂದು ಅಂಶ ವಿನ್ಯಬಿಲಿಟಿ ಆಗುವಂಥದ್ದು ಬಿಜೆಪಿಗೆ ಅದನ್ನು ಹೊರತುಪಡಿಸಿದ್ರೆ ಮದುವೆ ಕಾಂಗ್ರೆಸ್ ಖಂಡಿತವಾಗಿ ಗ್ಯಾರಂಟಿ ಸ್ಕೀಮ್ಗಳು ಇರ್ಬೋದು ಆದ್ರೆ ಅಲ್ಲಿರ್ತಕ್ಕಂಥ ಒಳ ಜಗಳ ಈಗ ನೋಡ್ತಾ ಇದೆಯಲ್ಲ ಈಗ ರಾಜಣ್ಣ ಅವರು ಕೊಡ್ತಾರ ಅಥವಾ ಬೇರೆಯವರಿಗೆ ಕೊಡ್ತಾರ ಈಗ ಟಿ ಬಿ ಚಂದ್ರ ಅವರ ಮಗನಿಗೆ ಕೊಡ್ತಾರ ಅಥವಾ ಅವರಿಗೆ ಕೊಡ್ತಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಆಯಾಮದಲ್ಲಿ ಅತಿ ದೊಡ್ಡ ಹೆಲಿಕಾಪ್ಟರ್ ಫ್ಯಾಕ್ಟರಿ ಇರೋದಲ್ಲಿ ತುಮಕೂರಲ್ಲಿ ಅದನ್ನು ಉದ್ಘಾಟನೆ ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದೇ ರೀತಿಯಾಗಿ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ತುಮಕೂರಿನಲ್ಲಿ ಉದ್ಘಾಟನೆ ಯಾರು ಅದನ್ನ ಅಗೇನ್ ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು ಜೊತೆಗೆ ಹೆಚ್ಚೆಲ್ಲ ಘಟಕಗಳನ್ನ ಮಾಡಿರುವಂಥದ್ದು ಹೀಗೆ ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೇಂದ್ರದಿಂದ ಬಂದಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಯೋಜನೆಗಳು ಬಂದಂತಹ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ತುಮಕೂರು ಧಾರವಾಡಕ್ಕೆ ಕೆಲವು ಯೋಜನೆಗಳು ಬಂದಿದ್ದಾವೆ ಹೊರತುಪಡಿಸಿದ್ರೆ ತುಮಕೂರಿಗೆ ಅತಿ ಹೆಚ್ಚು ಯೋಜನೆಗಳು ಬಿಜೆಪಿ ಮಾತ್ರ ಅಲ್ಲಿ ಮೋದಿ ಹೆಸರಿನಲ್ಲೇ ಹೋಗುವಂತಹ ಸಾಧ್ಯತೆಗಳಿದೆ ಕಾಂಗ್ರೆಸ್ನಲ್ಲಿ ಒಂದು ವೇಳೆ ರಾಜಣ್ಣ ಇರಬಹುದು ಅಥವಾ ಪರಮೇಶ್ವರ್ ಚುನಾವಣೆ ಖಂಡಿತವಾಗಿ ಕೂಡ ಒಂದು ಪೈಪೋಟಿ ಆಗುತ್ತೆ ಆ ಪೈಪೋಟಿಯಲ್ಲಿ ಗೆಲ್ಲೋರು ಯಾರು ಅದರ ಮತದಾರ ಪ್ರಭುನೇ ನಿರ್ಧಾರ ಮಾಡುತ್ತಾರೆ ಆದ್ರೆ ಈಗ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಖಂಡಿತವಾಗಿ ಒಂದು ಕಡೆಯಿಂದ ನೋಡಿದ್ರೆ ಬಿಜೆಪಿಗೆ ಕಂಡು ಬರ್ತಾ ಇದೆ ರಾಹುಲ್ ಗಾಂಧಿ ಪ್ರಸ್ತಾಪ ಅಭ್ಯರ್ಥಿ ಆಗುವ ಚಾನ್ಸಸ್ ಕಾಂಗ್ರೆಸ್ ಕಡೆ ನೋಡಿ ರಾಹುಲ್ ಗಾಂಧಿ ಅವರ ಹೆಸರು ಕೋಲಾರದಲ್ಲೂ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲೂ ಬರ್ತಾ ಇದೆ ಹಾಗೆ ತುಮಕೂರಲ್ಲೂ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ಮೈತ್ರಿ ಅಭ್ಯರ್ಥಿಯಾಗಿ ಯಾರನ್ನೋ ಕರ್ಕೊಂಡ್ಬಂದು ಕನ್ಫ್ಯೂಷನ್ ಮಾಡೋಕ್ಕಿಂತ ಕುಮಾರಸ್ವಾಮಿ ಅವರು ಬರಲಿ ಅಂತ ಜೆಡಿಎಸ್ ಲೋಕಲ್ ಘಟಕ ಕೂಡ ಕೇಳ್ತಾ ಇದೆ ಸೊ ಅಲ್ಲಿ ಒಂದು ಕ್ಲಾಶ್ ಆಫ್ ಟೈಟನ್ಸ್ನ ಮಾಡಬೇಕು ಆ ಮೂಲಕ ಅಂದ್ರೆ ವರ್ಚಸ್ ಅನ್ನ ವರ್ಚಸ್ ಇರುವಂತಹ ನಾಯಕರುಗಳನ್ನ ಇಟ್ಕೊಂಡಂಥ ಸಂದರ್ಭ ಅಥವಾ ದೊಡ್ಡ ಹೆಸರುಗಳನ್ನ ಚಾಲ್ತಿಗೆ ಸಂದರ್ಭದಲ್ಲಿ ತಂದಂತಹ ಸಂದರ್ಭದಲ್ಲಿ ಸಹಜವಾಗಿ ವೋಟ್ ಏನು ಗೇನ್ ಆಗುವಂತ ಸಾಧ್ಯತೆಗಳಿದೆ ಅಂತ ಆದ್ರೆ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಬಂದು ಇಲ್ಲಿ ರಿಸ್ಕ್ ತಗೋತಾರ ಮತ್ತೆ ಫೋಕಸ್ ಶಿವಮೊಗ್ಗ ಸಿಟ್ಟಾಗುತ್ತೆ ಒಂದು ಕಾಂಗ್ರೆಸ್ ಆಡಳಿತವೇ ಇರೋದರಿಂದ ಸಹಜವಾಗಿ ಗೆಲ್ಲಿಸ್ಕೊಬೋದು ಅನ್ನೋ ಲೆಕ್ಕ ಕೆಲವರು ಹೇಳ್ತಿರ್ಬೋದು ಆದರೆ ಅಷ್ಟು ಸುಲಭ ಆಗಲಿಕ್ಕಿಲ್ಲ ರಾಹುಲ್ ಗಾಂಧಿ ಬಂದರೆ ಯಾಕಂದರೆ ಈಗಾಗಲೇ ಹೇಳ್ದಂಗೆ ಒಕ್ಕಲಿಗ ಮತಗಳು ಸಂಪೂರ್ಣವಾಗಿ ಏನು ಕಾಂಗ್ರೆಸ್ ಜೊತೆಗೆ ಡಿ ಕೆ ಶಿವಕುಮಾರ್ ಆಗ್ತಾ ಇರುವಂಥ ವ್ಯತ್ಯಾಸಗಳು ಈಗ ಆಗ್ತಾ ಇರುವಂಥ ಎರಡು ಮೂರು ದಿನದಿಂದ ಅಥವಾ ಕಳೆದ ಆರು ತಿಂಗಳಿಂದ ಇರುವಂಥ ಅವ್ರಿಗೆ ಸಿಕ್ಕಿದಂಥ ಪ್ರಾಮಿಸು ಪ್ಲೇ ಮಾಡಿದ್ದಂಥ ಕಾರ್ಡು ಒಕ್ಕಲಿಗ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಮತ ಕೊಡಿ ಮತ ಕೊಡಿ ಅಂತ ಏನಾಯಿತು ಈಗ ಆಗ್ತಾ ಇರೋ ಹಂಗಾಮ ಎಲ್ಲದರ ಹಿನ್ನೆಲೆಯಲ್ಲಿ ಆಯಾಮದಲ್ಲಿ ನೋಡೋವಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಓಟ್ ಬಿದ್ದು ಬಿಡುತ್ತೆ ಎಲ್ಲ ಒಕ್ಕಲಿಗ ಅಂತ ಹೇಳಲಿಕ್ಕಾಗಲ್ಲ ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಹೋರ್ಡನ್ನು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕೇನೆ ಅವರು ಅವರ ಏನು ಗೌರಿ ಶಂಕರ್ ಇರ್ಬೋದು ಅಥವಾ ಬೇರೆ ಮಾಜಿ ಶಾಸಕರುಗಳನ್ನ ಏನು ವಾಪಸ್ ಕರ್ಕೊಂಬರುವಂತ ಅಂದ್ರೆ ಆಪರೇಷನ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಪಡೆ ಅದರಲ್ಲೂ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಲಿಂಗಾಯತರು ಒಂದು ಕಡೆಯಿಂದ ಯಡಿಯೂರಪ್ಪನವ್ರನ್ನ ಬಿಜೆಪಿ ನಡೆಸಿಕೊಂಡ ರೀತಿಯಿಂದಾಗಿ ಆಕ್ರೋಶದಿಂದ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರು ಈಗ ಅದೇ ರೀತಿಯಂತ ಸ್ಥಿತಿ ಇರುತ್ತೆ ಅನ್ನೋದು ಕೂಡ ಪ್ರಶ್ನೆ ಇರುವಂಥದ್ದು ಎಕ್ಸಾಕ್ಟ್ಲಿ ಸೊ ಈ ಹಿನ್ನೆಲೆಯಲ್ಲಿ ಮೈತ್ರಿ ಕ್ಯಾಂಡಿಡೇಟ್ ಆಗಿ ಕುಮಾರಸ್ವಾಮಿ ಅವರು ಬರಲಿ ಅಂತಲೂ ಲೋಕಲ್ ಘಟಕ ಹೇಳ್ತಾ ಇದೆ ಅದೇ ರೀತಿ ಕಾಂಗ್ರೆಸ್ನಿಂದ ಒಂದಷ್ಟು ಅಭಿಮಾನಿ ವರ್ಗ ಅಥವಾ ಸಹಜವಾಗಿರುತ್ತರ ವರಿಷ್ಠರನ್ನ ಮೆಚ್ಚಿಸಬೇಕು ಅನ್ನೋ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಬರಲಿ ಅವರು ಇಲ್ಲಿಗೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಆದರೆ ಬಿ ಜೆ ಪಿ ಇಲ್ಲಿ ಬಡಗಳು ತುಂಬ ಇರೋದ್ರಿಂದ ಮತ್ತು ಅಸಮಾಧಾನಗಳು ಪರಸ್ಪರ ಇರೋದರಿಂದ ಬಸವರಾಜು ಮಾಧುಸ್ವಾಮಿ ಫ್ಯಾಕ್ಟರು ಬೇರೆ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಮುದ್ದ ಫ್ಯಾಕ್ಟ್ರು ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಆಗೋ ರೀತಿ ಒಬ್ಬರನ್ನ ಗ್ಯಾರಂಟಿ ತರಬಹುದು ಹೊಸ ಮುಖ ಅಂತ ಯಾಕೆಂದರೆ ಅವರು ಕೂಡ ಎಲ್ಲವನ್ನು ಸರ್ವೆ ಮಾಡ್ತಾ ಇದ್ದಾರೆ ಹೊಸತನವನ್ನು ತರಬೇಕು ಆದರೆ ಅದರಲ್ಲಿ ವಿನಬಿಲಿಟಿನೂ ಕೂಡ ಆಗಬೇಕು ಮತ್ತು ಮೋದಿ ಮತ್ತು ಬಿಜೆಪಿಯ ಮತ ಬ್ಯಾಂಕ್ ಮತಬ್ಯಾಂಕ್ ಕೂಡ ತುಮಕೂರಲ್ಲಿರೋದರಿಂದ ಲಿಂಗಾಯತ ಮತ ಬ್ಯಾಂಕ್ ಕೂಡ ಇರೋದ್ರಿಂದ ಮತ್ತು ಎಸ್ ಸಿ ಎಸ್ ಸಿ ಎಸ್ ಸಿ ಎಸ್ ಟಿ ಮತವರ್ಗ ಸಾಲಿಡಾಗಿ ಕಾಂಗ್ರೆಸ್ಗೆ ಹೋಗ್ಬಿಡುತ್ತೆ ಅಂತ ಏನಿಲ್ಲ ಇವ್ರದ್ದೂ ಕೂಡ ಘಟಗಳಿರೋದ್ರಿಂದ ಅಲ್ಲೂ ಕೂಡ ಒಂದಷ್ಟು ಮತವನ್ನು ಸೆಳೆಯಬಹುದು ಓಿಸಿ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇರೋದ್ರಿಂದ ಸೊ ಅವರು ಹೊಸ ಅಭ್ಯರ್ಥಿಯನ್ನು ಹುಡುಕುವಂಥ ಚಾನ್ಸಸ್ ಇರುತ್ತೆ ಅದೇ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಸಿಕ್ಕೇನೋ ಗೊತ್ತಿಲ್ಲ ಮುದ್ದೇಗೌಡರು ಕಾಂಗ್ರೆಸ್ನ ಒಂದು ಕದವನ್ನ ಇರುವಂತದ್ದು ಮತ್ತು ಕಾಂಗ್ರೆಸ್ ಆಕ್ಚುಲಿ ಈಗ ಇಬ್ರು ಕದ ತಟ್ಟಾರೆ ಸೋಮಣ್ಣನೂ ಕದ ತಟ್ಟಿದ್ದಾರೆ ಅಂತ ಆಯ್ತು ಕೂಡ ಕದ ತಟ್ಟಿದ್ದಾರೆ ಆಗಿರೋದ್ರಿಂದ ಬಟ್ ಈಗ ಸದ್ಯಕ್ಕೆ ಇಬ್ರು ಕೂಡ ಇಲ್ಲೇ ಇದ್ದಾರೆ ಬಟ್ ರಾಜಣ್ಣ ಅವರ ಜೊತೆ ಈಗ ಮಾತುಕತೆ ಆಗಿದೆ ಬುದ್ಧರು ಇವತ್ತು ಮಾತನಾಡಿದ ಸೋಮಣ್ಣ ಅವರದು ಕಾಂಗ್ರೆಸ್ ಹೋಗೋದು ಬಹುತೇಕ ಕ್ಲೋಸ್ ಅನ್ನೋ ರೀತಿಯೇ ಯಾಕಂದ್ರೆ ಅವ್ರನ್ನ ತುಂಬಾ ಏನೋ ಹಾರ್ಟ್ಲಿ ವೆಲ್ಕಮ್ ಮಾಡುವಂತ ನಾಯಕರ ಪಡೆ ಏನು ಅಲ್ಲಿಲ್ಲ ಮತ್ತು ಅವರು ತುಮಕೂರು ಹೋದ ತಕ್ಷಣ ಗೆದ್ದು ಬಿಡ್ತಾರೆ ಕಾಂಗ್ರೆಸ್ ಒಂದು ಗ್ಯಾರಂಟೆಡ್ ಸೀಟ್ಸ್ ಅನ್ನೋ ಲೆಕ್ಕಾಚಾರನು ಕಾಂಗ್ರೆಸ್ ಅಲ್ಲಿ ಸಂಪೂರ್ಣವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಅವರು ಆದಷ್ಟು ಇಲ್ಲೇ ಉಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿ ಕಮ್ ಇಲ್ದೇ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಇನ್ನು ಮುದ್ದ ಅನುಮಯಗೌಡರಿಗೆ ಲೋಕಲ್ ಫ್ಯಾಕ್ಟ್ರಿ ಇರೋದ್ರಿಂದ ಕುಣಿಗಲ್ ಫ್ಯಾಕ್ಟ್ರಿ ಮತ್ತು ಅವರಿಗೆ ಕ್ಯಾಂಡಿಡೇಟ್ಸ್ ಕೂಡ ಇಲ್ಲದೆ ಇರೋದ್ರಿಂದ ಮತ್ತು ಒಂದು ಒಂದಷ್ಟು ಸಜ್ಜನ ರಾಜಕಾರಣಿ ವಿವಾದಗಳಿಂದ ಹೊರತಾಗಿರೋದ್ರಿಂದ ಬಂದರೆ ಓಕೆ ಅನ್ನೋ ಥರ ಇದೆ ಆದರೆ ಇಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಅವರ ವಲಸೆ ನಿರ್ಧಾರ ಒಂದು ಅಂಶವನ್ನು ಗಮನಿಸೋದಾದ್ರೆ ಈ ಸರಿ ಈಗ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಬಂದಾಗ ವೈನಾಡ್ನಲ್ಲಿ ಅವ್ರಿಗೆ ಗೆಲುವಿನ ಸಾಧ್ಯತೆಗಳು ಕಡಿಮೆ ಯಾಕೆ ಕಂಡು ಬರ್ತಾ ಇತ್ತು ಅಂದರೆ ಅಲ್ಲಿ ಮುಸ್ಲಿಂ ಲೀಗು ಮತ್ತು ಅಲ್ಲಿರ್ತಕ್ಕಂಥ ಅತಿ ಹೆಚ್ಚು ಪಾಪ್ಯುಲೇಷನ್ ಮುಸ್ಲಿಂಸ್ ಅವರು ಕೂಡ ಸಾಕಷ್ಟು ಒಂದು ಭ್ರಮಣಿರಿಸಗೊಂಡಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧವಾಗಿ ಬರಬಹುದು ಅಂತಕ್ಕಂಥ ಲೆಕ್ಕಾಚಾರಗಳಾಗ್ತಿತ್ತು ಮೊನ್ನೆ ಮುಸ್ಲಿಂ ಲೀಗ್ ಒಂದು ಮಾತನ್ನು ಹೇಳಿರುತ್ತೆ ಅಯೋಧ್ಯೆಗೆ ನೀವು ಹೋಗಬೇಡಿ ಆ ಒಂದು ಆಹ್ವಾನವನ್ನು ತಿರಸ್ಕಾರ ಮಾಡಿ ಹೇಗೆ ಈಗ ಸಿ ಪಿ ಐ ಲೆಫ್ಟ್ ಪಾರ್ಟಿಗಳು ಮಾಡಿದಾವೋ ಅದೇ ರೀತಿ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ ಅಂತ ಈಗ ಅಂಥದ್ದೇ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡಿರುವಂಥ ಬೆನ್ನಲ್ಲೇ ಅಲ್ಲಿ ಅವರಿಗೆ ಗೆಲ್ಲುವಂತ ಒಂದು ಪರ್ಸೆಂಟೇಜ್ ಏನಿದೆ ಅದು ಸಲೀಸಾಗುವಂತ ಸಾಧ್ಯತೆ ಇದೆಯಾ ಮಾರ್ಗ ಓಪನ್ ಆಗಿದೆಯಾ ಅಂತ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ನಾವು ಯಾರು ಎರಡು ಥ್ಯಾಂಕ್ ಯು ಮಚ್ ಇರುವಂತ ಪಾಲ್ಗೊಂಡಿದ್ದಕ್ಕಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಕಿಂಗ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ